ರಾಷ್ಟ್ರಪತಿ ರೇಸ್ನಲ್ಲಿ ಈಗ ದ್ರೌಪದಿ ಮುರ್ಮು ವರ್ಸಸ್ ಯಶವಂತ ಸಿನ್ಹಾ ಇವರ ಇಬ್ಬರ ನಡುವೆ ಈಗ ಪೈಪೋಟಿ ಇರುವಂಥದ್ದು ಎನ್ ಡಿ ಎ ಅಭ್ಯರ್ಥಿಯಾಗಿ ದ್ರೌಪದಿ ಮುರ್ಮು ಕಣಕ್ಕೆ ಇಳಿತಾ ಇರುವಂಥದ್ದು ಒಡಿಶಾದ ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು ಕಾಂಗ್ರೆ ಕಾಂಗ್ರೆಸ್ ಸೇರಿ ಎಲ್ಲ ವಿಪಕ್ಷಗಳು ಯಶವಂತ ಸಿನ್ಹಾ ಅವರನ್ನು ಕಣಕ್ಕೆ ಇಳಿಸ್ತಾ ಇದ್ದಾವೆ ಎನ್ ಡಿ ಎ ಮೈತ್ರಿಕೂಟದಿಂದ ದ್ರೌಪದಿ ಮುರ್ಮು ಅವರ ಹೆಸರನ್ನು ಘೋಷಣೆ ಮಾಡಿರುವಂಥದ್ದು ಇವತ್ತು ಜುಲೈ ಹದಿನೆಂಟರಂದು અ નલે આ રાષ્ટ્રપતિ ચૂંટણી નડિયાતે ઇવરીબ્રા નડિયામે નડી ઇવરીબ્રુ કોડા કણદલ ઇરતારા ઇવર ઇબ્રા નડવે નડિયુવંત આ ચૂંટણી એદુ જુનાય જુલાઈ 18 ને તારીખે નડિયુવંત રાષ્ટ્રપતિ ચૂંટણી. સભી નામો પર ચર્ચા હુઈ વિસ્તૃત ચર્ચા હુઈ લેકિન કુલ મિલા કરકે યે બાત સામને આઈ કે હમે प्रत्याशी के रूप में कोई पूर्व से ढूंढना चाहिए भारत के पूर्वी क्षेत्र से ढूंढना चाहिए और हो सके और हमारा प्रयास हो महिला को हमको स्थान देना चाहिए और आज तक कोई आदिवासी ट्राइबल प्रत्याशी राष्ट्रपति के रूप में नहीं आया है इसलिए हमें ट्राइबल पर और पहली बार कोई ट्राइबल को भारतीय एनडीए की के तरफ से हम कैंडिडेट बना सकेंगे ऐसा संसदीय बोर्ड पार्लियामेंट्री बोर्ड का मत था और इसलिए श्रीमती द्रौपदी मुर्मू इनको राष्ट्रपति का प्रत्याशी घोषित किया गया है एनडीए की तरफ से माजी राज्यपाल द्रौपदी मुर्मूर एनडीए डी ए राष्ट्रपति चुनाव अभ्यर्थिया घोषणा मिले प्रधानमंत्री नरेंद्र मोदी नेतृत्व में ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ ದ್ರೌಪದಿ ಮುರ್ಮು ಅವರ ಹೆಸರನ್ನು ಅಂತಿಮಗೊಳಿಸಲಾಯಿತು ಜಾರ್ಖಂಡ್ನ ಮೊದಲ ಮಹಿಳಾ ರಾಜ್ಯಪಾಲೆಯಾಗಿದ್ದ ಮುರ್ಮು ಅವರು ಈಗ ರಾಷ್ಟ್ರಪತಿ ಅಭ್ಯರ್ಥಿಯಾಗಿದ್ದಾರೆ ಓಕೆ ಇನ್ನು ದ್ರೌಪದಿ ಮುರ್ಮು ಅವರ ಹಿನ್ನೆಲೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಮೂಲತಃ ಒಡಿಶಾದ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ದ್ರೌಪದಿ ಮುರ್ಮು ಅವರು ಇವರು ಬುಡಕಟ್ಟು ಜನಾಂಗದವರು ಅನ್ನುವಂಥದ್ದು ವಿಶೇಷ ಮೊದಲ ಆದಿವಾಸಿ ಮಹಿಳೆ ರಾಷ್ಟ್ರಪತಿ ಅಭ್ಯರ್ಥಿಯಾಗಿರುವಂಥದ್ದು ಒಡಿಸ್ಸಾದ ಮಾಯರ್ಭಾಂಜ ಜಿಲ್ಲೆಯ ದ್ರೌಪದಿ ಮುರ್ಮು ಅವರು ಈ ಬಾರಿ ಎನ್ ಡಿ ಎ ಏನು ರಾಷ್ಟ್ರಪತಿ ಅಭ್ಯರ್ಥಿಯನ್ನು ಇವರ ಹೆಸರನ್ನು ಅಂತಿಮಗೊಳಿಸಿರುವಂಥದ್ದು ಅರವತ್ತ್ನಾಲ್ಕು ವರ್ಷದ ದ್ರೌಪದಿ ಮುರ್ಮು ಅವರು ಬುಡಕಟ್ಟು ಸಮುದಾಯವನ್ನು ಪ್ರತಿನಿ ಪ್ರತಿನಿಧಿಸ್ತಾ ಇದ್ದರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಜಾರ್ಖಂಡ್ ರಾಜ್ಯಪಾಲರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ ಒಂದರವರೆಗೆ ಜಾರ್ಖಂಡ ರಾಜ್ಯಪಾಲರೇ ಆಗಿದ್ದರು ಎರಡು ಸಾವಿರದಲ್ಲಿ ಅಂದರೆ ಎರಡು ಸಾವಿರದ ಇಸ್ವಿಯಲ್ಲಿ ಅವರು ಒಡಿಶಾದ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದರು ಎರಡು ಸಾವಿರನೇ ಇಸ್ವಿಯಿಂದ ಅವರು ವಿಧಾನಸಭೆಗೆ ಆಗಿದ್ದರು ಆ ಸಂದರ್ಭದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡರವರೆಗೂ ಎರಡು ವರ್ಷಗಳ ಕಾಲ ಸಾರಿಗೆ ಮತ್ತು ವಾಣಿಜ್ಯ ಖಾತೆ ಸಚಿವೆಯಾಗೂ ಕೂಡ ಅವರು ಸೇವೆಯನ್ನು ಸೇವೆ ಕ ಸಲ್ಲಿಸಿದರು ಅವರು ಎರಡು ವರ್ಷಗಳ ಕಾಲ ಸಾರಿಗೆ ಮತ್ತು ವಾಣಿಜ್ಯದ ಸಚಿವೆಯಾಗಿ ಸೇವೆಯನ್ನು ಸಲ್ಲಿಸಿದರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ನಾಲ್ಕರವರೆಗೂ ಮೀನುಗಾರಿಕೆ ಮತ್ತು ಪಶುಸಂಗೋಪನಾ ಖಾತೆಯನ್ನು ಕೂಡ ಅವರು ನಿರ್ವಹಣೆ ಮಾಡಿದ್ದಾರೆ ಸುಮಾರು ಒಂದು ಎರಡು ಮೂರು ಖಾತೆಗಳನ್ನು ಅವರು ನಿರ್ವಹಣೆ ಮಾಡಿರುವಂಥದ್ದು